ಹಲೋ ಫ್ರೆಂಡ್ಸ್ ಹಿಂದೆ ಕೇರ್ತಕ್ಕಂತ ಪ್ರಶ್ನೆಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಇದು ನಮ್ಮ ವಿಡಿಯೋದ ಐದನೇ ಒಂದು ಭಾಗವಾಗಿದೆ ಮೊದಲನೇ ಪ್ರಶ್ನೆ ಯಾವುದಂದ್ರೆ ಭಾರತದ ಮೊಟ್ಟ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಅಂದ್ರೆ ಅದು ಶಿವನ ಸಮುದ್ರ ಈ ಶಿವನ ಸಮುದ್ರ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ ಹತ್ತೊಂಬತ್ ನೂರ ಎರಡರಲ್ಲಿ ಈ ವಿದ್ಯುತ್ ಉತ್ಪಾದನೆ ಕೇಂದ್ರ ಪ್ರಾರಂಭವಾಯಿತು ಇದು ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥದ್ದಿದು ಇದು ಮೈಸೂರಿನ ದಿವಾನ್ರ ಯಾರಾಗಿದ್ರು ಅಂದ್ರೆ ಅವಾಗ ಶೇಷಾದ್ರಿ ಅಯ್ಯರ್ ಅವರು ಮೈಸೂರಿನ ದಿವಾನ್ರಾಗಿರ್ತಾರೆ ನೆಕ್ಸ್ಟ್ ಕ್ವಶನ್ ಕನ್ನಡ ಭಾಷೆಯ ಮೊದಲ ವೃತ್ತಪತ್ರಿಕೆ ಯಾವುದು ಅಂದ್ರೆ ಅದು ಮಂಗಳೂರು ಸಮಾಚಾರ ಕನ್ನಡ ಭಾಷೆ ಮೊದಲ ವೃತ್ತ ಪತ್ರಿಕೆ ಇದನ್ನ ಸ್ಥಾಪಿಸಿದಾಗ ಯಾವಾಗ ಸ್ಥಾಪನೆ ಆಗುತ್ತೆ ಅಂದ್ರೆ ಹದಿನೆಂಟುನೂರ ನಲವತ್ತ ಮೂರರಲ್ಲಿ ಸ್ಥಾಪನೆ ಆಗುತ್ತೆ ಇದನ್ನ ಸ್ಥಾಪಿಸಿದವರು ಯಾರಂದ್ರೆ ಹರ್ಮನ್ ಮುಗ್ಲಿಂಗ್ ಎಂಬ ಎಂಬುವರು ಸ್ಥಾಪನೆ ಮಾಡ್ತಾರೆ ಯಾರಂದ್ರೆ ಹರ್ಮನ್ ಮುಗ್ಲಿಂಗ್ ನೆಕ್ಸ್ಟ್ ಕ್ವಶನ್ ಚೌರಿ ಚೌರ ಯಾವ ರಾಜ್ಯದಲ್ಲಿರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಇದು ಇದು ಈ ಘಟನೆ ನಡೆದಿದ್ದೆ ಯಾವಾಗ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಇದು ಮಹಾತ್ಮಾ ಗಾಂಧೀಜಿಯವರು ಕೈಗೊಂಡಿರ್ತಕ್ಕಂಥ ಅಸಹಕಾರ ಚಳುವಳಿಯ ಒಂದು ನಡೆಯತಕ್ಕಂಥ ಟ ಸಮಯದಲ್ಲಿ ನಡೆಯತಕ್ಕಂಥದ್ದು ಯಾವ್ದಂದ್ರೆ ಹತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ಈ ಈ ಘಟನೆ ನಡೆದ ನಂತರ ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂದ್ರೆ ಚೌರಿ ಚೌರ ಘಟನೆ ನಡೆದ ನಂತರ ಅಸಹಕಾರ ಚಳವಳಿಯನ್ನ ಹಿಂದೆ ತಗೊಳ್ತಾರೆ ಅಂದ್ರೆ ಇದನ್ನ ಮುಂದುವರೆಸಲು ಅವರು ನೊಂದುಕೊಂಡು ಅಸಹಕಾರ ಚಳವಳಿಯನ್ನ ಹಿಂದೆ ತಗೊಳ್ತಾರೆ ನೆಕ್ಸ್ಟ್ ಕ್ವಶನ್ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶೀಯ ನದಿ ಕಣಿವೆ ಯೋಜನೆ ಯಾವುದು ಅಂದ್ರೆ ಅದು ದಾಮೋದರ್ ನದಿ ಕಣಿವೆ ಯೋಜನೆ ಸ್ವತಂತ್ರ ಭಾರತದ ಮೊದಲ ವಿವಿಧ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಹೇಳಿ ಕರಿತೇವೆ ನಾವು ನೆಕ್ಸ್ಟ್ ನೋಡೋದಾದ್ರೆ ವಿಶ್ವ ಹೃದಯ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ವಿಶ್ವ ಹೃದಯ ದಿನವನ್ನ ಆಚರಣೆ ಮಾಡ್ತೇವೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಕ್ಕಂತ ಕೆಲವೊಂದು ಪ್ರಮುಖ ದಿನಗಳನ್ನು ನಾವು ನೋಡೋದಾದ್ರೆ ಟೀಚರ್ಸ್ ಡೇ ಸೆಪ್ಟೆಂಬರ್ ಐದರಂದು ನಾವು ಟೀಚರ್ಸ್ ಡೇನ ಆಚರಣೆ ಮಾಡ್ತೀವಿ ಯಾರ ಸ್ಮರಣಾರ್ಥವಾಗಿ ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಸ್ಮರಣಾರ್ಥವಾಗಿ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಸೆಪ್ಟೆಂಬರ್ ಎಂಟರಂದು ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಅಂದ್ರೆ ವಿಶ್ವ ಸಾಕ್ಷರತಾ ದಿನವನ್ನು ಆಚರಣೆ ಮಾಡ್ತೀವಿ ನಾವು ಸೆಪ್ಟೆಂಬರ್ ಎಂಟರಂದು ಇಂಜಿನಿಯರ್ಸ್ ಡೇ ಸೆಪ್ಟೆಂಬರ್ ಹದಿನೈದರಂದು ಇಂಜಿನಿಯರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ವರ್ಲ್ಡ್ ಓಜೋನ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಸೆಪ್ಟೆಂಬರ್ ಹದಿನಾರು ವರ್ಲ್ಡ್ ಓಜೋನ್ ಡೇ ಸೆಪ್ಟೆಂಬರ್ ಹದಿನಾರಂದು ಆಚರಣೆ ಮಾಡ್ತೀವಿ ಅಂದ್ರೆ ಓಜೋನ್ ಅನ್ನು ರಕ್ಷಣೆ ಮಾಡೋ ಸಲುವಾಗಿ ಹದಿನಾರರಂದು ನಾವೇನು ಆಚರಣೆ ಮಾಡ್ತೀವಿ ವರ್ಲ್ಡ್ ಓಜೋನ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ ಇವೆಷ್ಟು ಸೆಪ್ಟೆಂಬರ್ನಲ್ಲಿ ಬರ್ ತಿಂಗಳಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ದಿನಗಳು ನೆಕ್ಸ್ಟ್ ಕ್ವಶನ್ ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಪ್ರಾರಂಭಿಸಿದವರು ಯಾರಂದರೆ ರಾಜ್ ಒಡೆಯರ್ ಅವರು ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಪ್ರಾರಂಭಿಸ್ತಾರೆ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡಿದ್ದೇವೆ ಈ ವಿಡಿಯೋ ನಿಮಗೆ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು